ನಮಸ್ಕಾರ ಎಲ್ರಿಗೂ. ನೀವೆಲ್ಲರೂ ಕೂಡ ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಅನ್ನ ಮಾಡ್ಕೊಳ್ಬೇಕು, ಅದು ಕೂಡ ಮನೆಯಿಂದಾನೆ ಅಂತ ಹೇಳಿದ್ರೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ ನೀವು ಹೇಗೆ ಮನೆಯಿಂದಾನೆ ಅರ್ನಿಂಗ್ ಮಾಡ್ಕೊಳ್ಬಹುದು, ಯಾವುದೇ ರೀತಿಯಾದಂತಹ KYC ಅವಶ್ಯಕತೆ ಇಲ್ಲದೇನೆ, ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡುವಂತಹ ಅವಶ್ಯಕತೆ ಇಲ್ಲ, ಜೊತೆಗೆ ಇದಕ್ಕೋಸ್ಕರ ಜಾಸ್ತಿ ಸಮಯ ಕೂಡ ತಗೊಳ್ಳೋದಿಲ್ಲ. ಸೊ ಈ ಒಂದು ಅರ್ನಿಂಗ್ ಮೆಥಡ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ₹50 ಅನ್ನ ಕೊಡ್ತಾರೆ, ಜೊತೆಗೆ ಇದರಲ್ಲಿ ನೀವು ಯಾವುದೇ ಒಂದು ಆಫರ್ ಅನ್ನ ಕಂಪ್ಲೀಟ್ ಮಾಡಿದ್ರಿ ಅಥವಾ ಯಾವ್ದೋ ಒಂದು ಸರ್ವೆ ಅನ್ನ ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇನ್ಸ್ಟಂಟ್ ಆಗಿನೇ ಅರ್ನಿಂಗ್ ಅನ್ನ ಕೊಡ್ತಾರೆ. ಸೊ ತುಂಬಾನೇ ಈಸಿಯಾಗಿ ನೀವು ಕಡಿಮೆ ಸಮಯದಲ್ಲೇ ಒಂದು ಒಳ್ಳೆಯ ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು. ಸೊ ಬನ್ನಿ ಹಾಗಾದ್ರೆ ಆ ಒಂದು ಅರ್ನಿಂಗ್ ಮೆಥಡ್ ಯಾವುದು, ಹಾಗೆ ಅದರಲ್ಲಿ ನೀವು ಹೇಗೆ ಅರ್ನ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ. ಹಾಗೆ ಆ ಒಂದು ಮನಿ ನಿಮ್ಗೆ ಇನ್ಸ್ಟಂಟ್ ಆಗಿನ ಕ್ರೆಡಿಟ್ ಆಗುತ್ತೆ. ಸೊ ಅದನ್ನ ಕೂಡ ನಾನು ನಿಮ್ಗೆ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ ಅನ್ನೋದಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಗಂಟೆನ ದೇವ್ರು ನೆನೆಸ್ಕೊಂಡು ಒಂದ್ಸಲ ಹೊಡಿರಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇದಕ್ಕೋಸ್ಕರ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಅರ್ನಿಂಗ್ ಅಪ್ಲಿಕೇಶನ್ ಒಂದು ಸಿಗುತ್ತೆ, ಇದು ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲೇ ಸಿಗುತ್ತೆ, ಒಳ್ಳೆ ರೇಟಿಂಗ್ ಕೂಡ ಇದೆ, ಜೊತೆಗೆ ಕೇವಲ 10 MB ಇರುವಂತದ್ದು. ಸೊ ಒಂದು ಲೈಟ್ ವೆಯ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಇದು. ಸೊ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಇವಾಗ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರುವಂತದ್ದು ಅಪ್ಲಿಕೇಶನ್ ಅನ್ನ ಇವಾಗ ಓಪನ್ ಮಾಡ್ಕೊಳ್ತಾ ಇದೀನಿ. ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಮ್ಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ, ನೋಡ್ತಾ ಇರಬಹುದು. ಸೊ ಇಲ್ಲಿ ಪರ್ಮಿಷನ್ ಅನ್ನ ಅಲೋ ಮಾಡ್ಬೇಕು, ನೀವು ಅಲೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು, ನಿಮ್ಮ ಹೆಸರನ್ನ ಎಂಟ್ರಿ ಮಾಡಬೇಕು, ಆಮೇಲೆ ಇಮೇಲ್ ಅಡ್ರೆಸ್ ಅನ್ನ ಎಂಟ್ರಿ ಮಾಡಬೇಕು, ಆಮೇಲೆ ರೆಫರಲ್ ಕೋಡ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ಇದನ್ನ ಕೂಡ ಎಂಟ್ರಿ ಮಾಡಿ, ಇದರಿಂದಾಗಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ₹50 ಸಿಗುತ್ತೆ. ರೆಫರಲ್ ಕೋಡ್ ಏನಪ್ಪ ಅಂತ ಹೇಳಿದ್ರೆ 25YY ಆಮೇಲೆ X, ನಂತರ K, ನಂತರ B, ನಂತರ I. ಸೊ ಇಷ್ಟು ಎಂಟ್ರಿ ಮಾಡಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಸ್ವಲ್ಪ ಹೊತ್ತು ನೀವು ಇಲ್ಲಿ ವೇಟ್ ಮಾಡಿದ್ರೆ ಒಂದು OTP ಬರುತ್ತೆ ನೀವು ಎಂಟ್ರಿ ಮಾಡಿರುವಂತಹ ಮೊಬೈಲ್ ನಂಬರ್ಗೆ. ಎಂಟ್ರಿ ಮಾಡಿ ಆದ್ಮೇಲೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿಯಾಗಿ ಬರುತ್ತೆ, ನೋಡ್ತಾ ಇರಬಹುದು. ಇನ್ಸ್ಟೆಂಟ್ ಆಗಿನ ₹50 ಇಲ್ಲಿ ನಮಗೆ ಸಿಕ್ಕಿದೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ ಇರ್ತವೆ. ಸೊ ಇದರಲ್ಲಿ ನೀವು ರಿಜಿಸ್ಟರ್ ಆಗಿ ಮನಿನ ಡೆಪಾಸಿಟ್ ಮಾಡಬೇಕು ಅಥವಾ KYC ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಜಸ್ಟ್ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಸಾಕು, ಅರ್ನಿಂಗ್ ಕೊಡುವಂತಹ ಎಷ್ಟು ಅಪ್ಲಿಕೇಶನ್ಗಳು ಇಲ್ಲಿ ಇದಾವೆ. ಸೊ ಪ್ರತಿಯೊಂದು ಅಪ್ಲಿಕೇಶನ್ ಅನ್ನು ಕೂಡ ನೀವು ಚೆಕ್ ಮಾಡಬಹುದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೊಳ್ಬಹುದು. ನಾನು ಸದ್ಯಕ್ಕೆ ಕ್ಯೂರೆಕ್ ಅನ್ನ ಓಪನ್ ಮಾಡ್ಕೊಂಡ್ರೆ ನೋಡ್ತಾ ಇರಬಹುದು, ಇಲ್ಲಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ಹಾಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಡೇ ಒಂದು ಗೇಮ್ ಅನ್ನ ಆಡ್ಬೇಕು ಇದರಲ್ಲಿ. ಸೊ ಅವಾಗ ಮಾತ್ರನೇ ಅರ್ನಿಂಗ್ ಆಗುತ್ತೆ. ಸೊ ಇದಕ್ಕೋಸ್ಕರ ನಾನು ನಾಳೆ ತನಕ ವೇಟ್ ಮಾಡಬೇಕಾಗಿದೆ, ₹7 ಸಿಗುತ್ತೆ ಇದಕ್ಕೆ. ಬಟ್ ಇದು ಬೇಡ, ಇನ್ಸ್ಟೆಂಟ್ ಆಗಿ ಮನಿ ಸಿಗೋದನ್ನೇ ಚೂಸ್ ಮಾಡ್ಕೊಳ್ತೀನಿ. ಇಲ್ಲಿ ಗೇಮ್ಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡಿದೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಡೌನ್ಲೋಡ್ ಮಾಡ್ಕೊಳ್ಬೇಕು, ನಂತರ ಮೊಬೈಲ್ ನಂಬರ್ ಅನ್ನು ಕೊಟ್ಟು ಲಾಗಿನ್ ಮಾಡ್ಕೊಳ್ಬೇಕು ಅಷ್ಟೇ. ಪ್ಲೇ ಗೇಮ್ಸ್ ಅಂಡ್ ಎಂಜಾಯ್ ಅಂತಿದೆ, ಬಟ್ ಗೇಮ್ಸ್ ಅನ್ನ ಆಡುವ ಅವಶ್ಯಕತೆ ಇಲ್ಲ, ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು, ₹9 ಸಿಗುತ್ತೆ. ಸೊ ಇದನ್ನ ನಾನು ಇವಾಗ ಟ್ರೈ ಮಾಡ್ತಾ ಇದೀನಿ. ಗೇಮ್ ಆಫರ್ ಮೇಲೆ ಕ್ಲಿಕ್ ಮಾಡಿದೀನಿ. ನೆಕ್ಸ್ಟ್ ನಮಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ, ಇಲ್ಲಿ ಡೌನ್ಲೋಡ್ ಆಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಕ್ವಿಕ್ ಆಗಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದೀನಿ. ಓಕೆ, ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಈ ರೀತಿಯಾದಂತಹ ಪೇಜ್ ಬರುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಹಾಗೆ ಅಲ್ಲಿ ಕೆಳಗಡೆ ಹ್ಯಾವ್ ಎ ರೆಫರಲ್ ಕೋಡ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ಒಂದು ರೆಫರಲ್ ಕೋಡ್ ಅನ್ನು ಕೂಡ ಕೊಟ್ಟಿರ್ತೀನಿ, ಆ ಕೋಡ್ ಅನ್ನು ನೀವು ಅಲ್ಲಿ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿ ಆದ್ಮೇಲೆ ಗೆಟ್ ಸ್ಟಾರ್ಟೆಡ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗಿರುತ್ತೆ. ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ಈ ರೀತಿಯಾದಂತಹ ಒಂದು ಪೇಜ್ ಬರುತ್ತೆ. ಸೊ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ, OTP ನ ಎಂಟ್ರಿ ಮಾಡಿ ಆಮೇಲೆ ವೆರಿಫೈ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ OTP ನ ಎಂಟ್ರಿ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅಕೌಂಟ್ ಇವಾಗ ಕ್ರಿಯೇಟ್ ಆಗುತ್ತೆ. ಹಾಗೇನೆ ಇಲ್ಲೂ ಕೂಡ ನಿಮ್ಗೆ ₹50 ಬೋನಸ್ ಕೂಡ ಸಿಕ್ಕಿರುತ್ತೆ ಗೇಮ್ಸಿ ಅಪ್ಲಿಕೇಶನ್ ಅಲ್ಲಿ ರೆಫರಲ್ ಕೋಡ್ ಅನ್ನ ಎಂಟ್ರಿ ಮಾಡಿರೋದಕ್ಕೆ. ಸೊ ಇವಾಗ ನೋಡ್ತಾ ಇರಬಹುದು ನೋಟಿಫಿಕೇಶನ್ ಕೂಡ ಬಂದಿದೆ ₹9 ಕ್ರೆಡಿಟ್ ಆಗಿರೋದ್ರ ಬಗ್ಗೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ₹50 ಇದ್ದಿದ್ದು ₹59 ಆಗಿದೆ. ಸೊ ₹9 ನನಗೆ ಇನ್ಸ್ಟೆಂಟ್ ಆಗಿನ ಅರ್ನಿಂಗ್ ಆಗಿರುವಂತದ್ದು. ಇದೇ ರೀತಿಯಾಗಿ ನೀವು ಈ ಅರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ತುಂಬಾನೇ ಒಳ್ಳೆ ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು, ಅದು ಕೂಡ ಇನ್ಸ್ಟೆಂಟ್ ಆಗಿ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗುತ್ತೆ, ಮಿಸ್ ಮಾಡದೆ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ. 100% ಒಳ್ಳೆ ಅರ್ನಿಂಗ್ ಅನ್ನ ನಿಮಗೂ ಕೂಡ ಈ ಒಂದು ಅಪ್ಲಿಕೇಶನ್ ತಂದುಕೊಡುತ್ತೆ. ಸೊ ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ.